ಆಮೇಲೆ ಗ್ರ್ಯಾಂಟ್ ಲ್ಯಾಂಡ್ ಬಗ್ಗೆ 175 ಎಕರೆ ಇದೆ, ಮತ್ತು ಸರ್ಕಾರಿ ಜಾಗಗಳು ಕೆರೆ ಮತ್ತು ಇನ್ನಿತರ ಜಾಗಗಳೆಲ್ಲಾನು 193 ಎಕರೆ ಇದೆ. ಸಭಾಧ್ಯಕ್ಷರೇ, ಇದೇನಾಗಿದೆ, ಈಗಾಗಲೇ 10 ಪ್ಯಾಕೇಜ್ ಮಾಡಿ 7 ಪ್ಯಾಕೇಜು ಕಂಪ್ಲೀಟ್ ಆಗಿದೆ ಕೆಲಸ, 3 ಪ್ರಗತಿಯಲ್ಲಿದೆ, ಮತ್ತು 252 ಕಿಲೋಮೀಟರ್ ರಸ್ತೆ ಬರುತ್ತೆ, ಅದರಲ್ಲಿ 224 ಕಿಲೋಮೀಟರ್ ರಸ್ತೆ ಕಂಪ್ಲೀಟ್ ಆಗಿದೆ. ಟಾರ್ ಕೆಲಸ ಅಲ್ಲಲ್ಲಿ ಪ್ರಾರಂಭ ಆಗಿದೆ, ಅದು ಕಂಪ್ಲೀಟ್ ಆಗಬೇಕು. 35 ಸೇತುವೆ ಪ್ರಗತಿಯಲ್ಲಿದೆ, ಮತ್ತು ಕುಡಿಯೋ ನೀರಿಗೆ 4 GLR ಗ್ರೌಂಡ್ ಲೆವೆಲ್ ರಿಸರ್ವಾಯರ್ಸು ಕಂಪ್ಲೀಟ್ ಆಗಿದೆ, 8 ಇದು ಓವರ್ ಹೆಡ್ ರಿಸರ್ವ್ ಆಗಿದೆ ಕಂಪ್ಲೀಟ್ ಆಗಿದೆ, STP ಅದು ಕಂಪ್ಲೀಟ್ ಆಗಿದೆ, ಮತ್ತು ಪಂಪಿಂಗ್ ಸ್ಟೇಷನ್ಸ್ ಆಗಿದೆ, ಮತ್ತು ನೀರಿನ ಪೈಪ್ ಲೈನು ಕೂಡ ಹಾಕಿದ್ದಾರೆ. 24ರಷ್ಟೊತ್ತಿಗೆ ಮುಗಿಯುತ್ತೆ ಸಭಾಧ್ಯಕ್ಷರೇ. ಕಾರಣ ಏನಂದರೆ, ಈ ಲ್ಯಾಂಡ್ಸ್ ಎಲ್ಲ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟಿದೆ, ಎಲ್ಲಿ ಜಮೀನು ಹ್ಯಾಂಡ್ ಓವರ್ ಆಗಿದೆಯೋ ಅಂಥ ಕಡೆ ಕೆಲಸಗಳು ಕಂಪ್ಲೀಟ್ ಮಾಡಿದ್ದಾರೆ. ಮಧ್ಯದಲ್ಲಿ 1200 ಎಕರೆ ಬಂದ ಕಡೆ ಏನಾಗಿದೆ, ಕೆಲಸಗಳು ನಿಂತು ಹೋಗಿದೆ. ಒಟ್ಟಿನಲ್ಲಿ ಅಲ್ಲ, ನೀವು ಹೇಳಿದ್ದು ನಾನು ಒಪ್ಕೊಳ್ತೀನಿ, ಪಾಪ ಅವರು ಸೈಟ್ ತಗೊಂಡಿದ್ದಾರೆ, ಮನೆ ಕಟ್ಟಿದ್ದೀನಿ. ಅಲ್ಲ ಸಭಾಧ್ಯಕ್ಷರೇ, ನಾನು ಕೂಡ ಓದಿದ್ದೀನಿ, ನಮ್ಮ ಅರ್ಜಿ ಸಮಿತಿಯಲ್ಲೂ ಕೂಡ ಚರ್ಚೆ ಮಾಡಿದ್ದೀವಿ. ಬೇರೆ ಎಲ್ಲ ಖಾಸಗಿ ಲೇಔಟಲ್ಲಿ ಪೂರ್ತಿ ಮೂಲ ಸೌಲಭ್ಯ ಕೊಟ್ಟ ಮೇಲೆ ಲ್ಯಾಂಡ್ ಅಲಾಟ್ ಮಾಡ್ತಾರೆ. ನಾನು ಇವತ್ತು ಅಲಾಟ್ ಆಡಿದೆ, ನನಗೆ ನಾನು ಕಟ್ಟಬೇಕು. ನಾನು ನೀವು ಲ್ಯಾಂಡ್ ಅಕ್ವಿಷನ್ ಕಂಪ್ಲೀಟ್ ಆಗಿಲ್ಲ, ಮೂಲಭೂತ ಸೌಲಭ್ಯ ಆಗಿಲ್ಲ, ಅವ್ರಿಗೆ ಅಲಾಟ್ ಮಾಡಿಬಿಟ್ಟು, ನನಗೊಂದು ಆಸೆ ಇದೆ, ಮನೆ ಸಭಾಧ್ಯಕ್ಷರಿಗೊಂದು ಕೆಂಪೇಗೌಡ ಲೇಔಟಲ್ಲಿ ಒಂದು ಸೈಟ್ ಕೊಡಿಸ್ಬೇಕು. ನಮಗೆ ಬೇಡಪ್ಪ, ಅವ್ರು ನೋಡಬೇಕು ಏನು ಕಷ್ಟ ಆಗುತ್ತೆ ಅಲ್ಲಿ ಅಂತ. ದಿಸ್ ಇಸ್ ನಾಟ್ ರೈಟ್. ಅದೇ ಶಿವರಾಮ ಕಾರಂತ ಲೇಔಟಲ್ಲಿ ಸುಪ್ರೀಂ ಕೋರ್ಟ್ ಮಾನಿಟರ್ ಮಾಡ್ತಾ ಇದೆ ಅಂತ ಎಲ್ಲ ಫೆಸಿಲಿಟೀಸ್ ಕೂಡ ಕೊಡ್ತಾ ಇದ್ದಾರೆ ಅಲಾಟ್ ಮಾಡೋಕ್ಕಿಂತ ಮುಂಚೆ. ನನ್ನ ಬಹಳ ಸಿಂಪಲ್ ಕ್ವಶನ್, ನಾಡಪ್ರಭು ಕೆಂಪೇಗೌಡ ಲೇಔಟಿನ ಸಂತ್ರಸ್ತ ನಿವೇಶನದಾರರಿಗೆ ಮೂಲಭೂತ ಸೌಲಭ್ಯ ಯಾವಾಗ ಒದಗಿಸ್ತೀರಾ, ಯಾವಾಗ ಮನೆ ಕಟ್ಬೋದು? ಸೌಲಭ್ಯಗಳನ್ನು ಕೊಡುವಂತ ಶಾಸಕ ರೇವಣ್ಣ ಅವರೇ, ಶ್ರೀನಿವಾಸ್ ಜವಾಬ್ದಾರಿ, ಗುಬ್ಬಿ ಶ್ರೀನಿವಾಸ್ ರೇವಣ್ಣ ಅವರೇ ಕೂತ್ಕೊಳ್ಳಿ, ಪ್ರಶ್ನೋತ್ತರ ಅಲ್ಲಿ ಕೂಲ್ಸಾ ಇದೆ. ಮೂಲ ಸೌಕರ್ಯಗಳನ್ನು ಕೊಡುವಂತ ಕುಡಿಯೋ ನೀರು, ಸ್ಯಾನಿಟರಿ, ರಸ್ತೆ ಇದೆಲ್ಲ ಕೂಡ BDA ಜವಾಬ್ದಾರಿ. 24ರಷ್ಟೊತ್ತಿಗೆ ಕೊನೆಯ ಅಷ್ಟೊತ್ತಿಗೆ 124ರಲ್ಲಿ ಯಾವ ತಿಂಗಳು 24 ಕೊನೆಗ 24 ಕೊನೆ ಅಷ್ಟೊತ್ತಿಗೆ ಇವತ್ತಿನ ಕೇಸ್ಗಳಿದೆ, ರಿಟ್ಪಿಟೆನ್ಸ್ ಇದೆ. ಅಲ್ಲ ನನಗೆ ಅದೆಲ್ಲ ಬೇಡ, ನಾನೊಬ್ಬ ನಿವೇಶನದಾರಾಗಿ ನಾನು ನಿವೇಶ ಇಲ್ಲ, ಬರುವಾಗ ನಾನು ಕೇಳಿದ್ರೆ ಬಹಳ ಸಿಂಪಲ್, ಅವ್ರು ಎಲ್ಲಿವರೆಗೂ ಕಾಯ್ಬೇಕು ಮನೆ ಕಟ್ಟಕ್ಕೆ? ಒಂದು ವರ್ಷದೊಳಗಡೆ ಎಲ್ಲ ಕೆಲಸಗಳು ಮಾಡಿಕೊಡ್ತೀವಿ ಅಂತ BDA ಲಿಖಿತ ಮೂಲಕ ಆಶ್ವಾಸನೆ ಕೊಟ್ಟಿದ್ದಾರೆ. ನಾನು ಸದನಕ್ಕೆ ಅದೇ ಆಶ್ವಾಸನೆ. 24 ಡಿಸೆಂಬರ್ ನಾನು ಅವತ್ತು ಇದೇ ಕ್ವಶನ್ ಅಕಸ್ಮಾತ್ ಸ್ಟಾರ್ಟ್ ಬಂದ್ರೆ ನಿಮ್ನ ಕೇಳಿ ನೀವೇ ಉತ್ತರ ಕೊಡ್ಬೇಕು. ಓಕೆ, ನೆಕ್ಸ್ಟ್ ಶ್ರೀನಿವಾಸ್ DH. ಅಧ್ಯಕ್ಷರೇ, ಮಾನ್ಯ ಗೃಹ ಸಚಿವರಿಗೆ ಸಮರ್ಥನೆ ಕೇಳಲಿಕ್ಕೆ ಬಯಸ್ತೇನೆ.